ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಸಾರಾ ಅಡುಗೆ ಸಾಧನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಹಾಗೆ ಪ್ರೋಟೀನ್ನಲ್ಲಿ ರಿಚ್ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಜಿಮ್ಗೆ ಹೋಗೋರು ಹಾಗೆ ಎಕ್ಸಸೈಸ್ ಮಾಡೋರು ಈ ರೀತಿಯಾದಂಥ ನ್ಯೂಟ್ರಿಷನ್ಸ್ ಲಡ್ಡೂನ ತಿಂತಾರೆ ಇದನ್ನೇ ನಾವು ಮನೆಯಲ್ಲಿ ಮಾಡಿ ತಿಂದರೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೇದು ಹಾಗೆ ಹೆಲ್ತ್ ಬೆನಿಫಿಟ್ಸ್ ನ್ಯೂಟ್ರಿಷನ್ಸ್ ಹಾಗೆ ಪ್ರೋಟೀನ್ಸ್ ಕೂಡ ಎನ್ರಿಚ್ ಆಗಿರುತ್ತೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಲಡ್ಡೂನ ನಾವು ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ನಾನು ಮುಕ್ಕಾಲು ಕಪ್ಪು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಸ್ಲೋ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ನೀವೇನಾದ್ರೂ ಗ್ಯಾಸನ್ನ ಹೈ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಬೀಜ ಫ್ರೈ ಆಗಿರೋ ಥರ ಕಾಣುತ್ತೆ ಬಟ್ ಒಳಗಡೆ ಬಂದ್ಬಿಟ್ಟು ಇನ್ನು ಹಸಿದಾಗೆ ಇರುತ್ತೆ ನೀವು ಹಾಗಾಗಿ ಕಡಲೆ ಬೀಜನ ಯಾವಾಗ ಫ್ರೈ ಮಾಡಿದ್ರೂ ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ ಇವಾಗ ಇದಾಗಿದೆ ಇದನ್ನು ಇವಾಗ ಸಿಪ್ಪೆ ತೆಗೆದು ಸೈಡಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಾನಿವಾಗ ಅದೇ ಪ್ಯಾನಲ್ಲಿ ಒನ್ ಕಪ್ ಬಾದಾಮಿ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಕಪ್ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಕಪ್ ಪಿಸ್ತಾ ಹಾಕ್ಕೊಂಡು ಸ್ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒನ್ ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಕೂಡುದು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ಬೇಕು ಈ ಡ್ರೈ ಫ್ರೂಟ್ಸ್ ಲಡ್ಡು ಅಲ್ಲಿ ನಿಮಗೆ ತುಂಬ ರಿಚ್ ಕಂಟೆಂಟ್ ಆಫ್ ನ್ಯೂಟ್ರಿಷಸ್ ಮತ್ತೆ ಪ್ರೋಟೀನ್ ಇದೆ ಡ್ರೈ ಫ್ರೂಟ್ಸ್ ಲಡ್ಡುನ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಡೈಲಿ ಒಂದೊಂದು ತಿನ್ನಬಹುದು ನೋಡಿ ಈ ತರ ಸ್ಲೈಟ್ ಆಗಿ ಬಿಸಿ ಆದ್ರೆ ಸಾಕು ಇವಾಗ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕು ಇವಾಗ ನಾನು ಮುಕ್ಕಾಲ್ ಕಪ್ ಫ್ಲಾಕ್ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಇದನ್ನು ಅಗಸೆ ಬೀಜ ಅಂತ ಕೂಡ ಕರೀತಾರೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಬಿ ಪಿ ಮತ್ತು ಶುಗರ್ನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಡಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಸ್ಲೈಟಾಗಿ ಬಿಸಿ ಆದರೆ ಸಾಕು ಇವಾಗ ಇದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಇವಾಗ ನಾನು ಒನ್ ಸ್ಪೂನ್ ಗಸಗಸೆ ಹಾಗೆ ಒನ್ ಸ್ಪೂನ್ ಎಳ್ಳು ಹಾಕೊತಾ ಇದ್ದೀನಿ ಹಾಗೆ ಒನ್ ಕಪ್ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಎಷ್ಟನ್ನು ಸ್ಲೈಟಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ಳಿ ಇದನ್ನು ಒನ್ ಟು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಾಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಫ್ಲಾಕ್ ಸೀಟ್ಸ್ ಹಾಕೊಳ್ತಾ ಇದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ಥರ ಆದರೆ ಸಾಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂಥ ಕಡಲೆ ಬೀಜ ಹಾಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಎಳ್ಳು ಮತ್ತು ಗಸಗಸೆ ಕೂಡ ಹಾಕ್ಕೊಳ್ಬೇಕು ಇಷ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ನಾನೊಂದು ಸ್ವಲ್ಪ ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿಯಾದಂಥ ಸಕ್ಕರೆ ಪಾಕ ಇಲ್ಲಾಂದರೆ ಬೆಲ್ಲದ ಪಾಕ ಉಪಯೋಗಿಸ್ತಿಲ್ಲ ಇದನ್ನ ನಾವು ಬೈಂಡಿಂಗ್ ಏಜೆಂಟ್ ಆಗಿ ಉಪಯೋಗಿಸ್ಕೊಳ್ತೀವಿ ಡೇಟ್ಸ್ ಕೂಡ ಅಂಟಂಟಾಗ್ತಿದೆ ಇವಾಗ ನಾನು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಲಡ್ಡುವಲ್ಲಿ ನ್ಯೂಟ್ರಿಷಿಯಸ್ ತುಂಬ ಹೈ ಆಗಿರುತ್ತೆ ಹಾಗಾಗಿ ಮಕ್ಳಿಗೆ ತುಂಬಾ ಒಳ್ಳೆಯದು ಹಾಗೆ ಪ್ರೋಟೀನ್ ಕಂಟೆಂಟ್ ಕೂಡ ಇರುತ್ತೆ ಯಾರ್ಯಾರು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಡಯಟ್ ಮಾಡ್ತಾ ಇದ್ದೀರಾ ಇದನ್ನು ನೀವು ಡೈಲಿ ಒಂದಂತ ತಿನ್ಬೋದು ಹಾಗೆ ಸ್ಕಿನ್ ಕೇರ್ ಮತ್ತು ಹೇರ್ ಗ್ರೋತ್ ಕೂಡ ಇದು ಬೆನಿಫಿಟ್ಸ್ ಇದೆ ಇವಾಗ ನಾನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ನ ಇವಾಗ ಆಫ್ ಮಾಡಬೇಕು ಇವಾಗ ನಾನು ಇದನ್ನ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖರ್ಜೂರನ ಬೈಂಡಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಖರ್ಜೂರ ಉಪಯೋಗಿಸಲ್ಲ ಅಂದರೆ ಸಕ್ಕರೆ ಪಾಕ ಕೂಡ ಉಪಯೋಗಿಸಿಕೊಳ್ಬಹುದು ಇಲ್ಲಾಂದರೆ ಬೆಲ್ಲದ ಪಾಕ ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿಯಾಗಿ ಲಡ್ಡು ಕಟ್ಟೋ ಥರ ಇರಬೇಕು ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ಸೀಸನ್ ಮಾಡ್ಕೊಂಡು ತಿನ್ಬೋದು ನೀವು ಯಾವ ಶೇಪರೂ ಕೊಡ್ಬೋದು ನಾನಿಲ್ಲಿ ಲಡ್ಡು ಶೇಪ್ ರೌಂಡಾಗೆ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ಹೇಳಿ ಹೇಗೆ ಬಂದಿದೆ ಅಂತ ಈ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಆಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಬೈಕ್ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್